ನಮಸ್ಕಾರ ಸ್ನೇಹಿತರೆ ಸಿಂಪ್ಲಿ ವಿತ್ ಸೌಮ್ಯಾಸ್ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಟೊಮ್ಯಾಟೊ ರಸಮನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಮಳೆಗಾಲಕ್ಕೆ ಏನಾದರೂ ಖಾರ ಹುಳಿ ಹುಳಿ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಬಿಸಿ ಬಿಸಿ ಅನ್ನೋದ್ ಜೊತೆ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ದಿಢೀರಾಗಿ ಮಾಡ್ಬೋದು ಬನ್ನಿ ದಿಢೀರ್ ರಸಮ್ನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಟೊಮ್ಯಾಟೊ ತೊಗೊಂಡೇನೆ ಜಾಮ್ ಟೊಮ್ಯಾಟೊ ನೀವು ಬೇಕಾದರೆ ನಾಟಿ ಟೊಮ್ಯಾಟೊನು ತೊಗೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದರಿಂದ ಎಂಟು ನಿಮಿಷ ನಾನು ಬೇಯಿಸ್ಕೊಳಾತ್ತೇನೆ ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಜವಾರಿ ಟೊಮ್ಯಾಟೊ ಅಥವಾ ನಾಟಿ ಟೊಮೆಟೊನ ತೊಗೋಬೋದು ಈಗ ಟೊಮೆಟೊ ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಜೀರಿಗೆ ಮತ್ತು ಮೆಣಸನ್ನು ಇದ್ದೀನಿ ಒಂದು ಚಮಚ ಜೀರಿಗೆ ಮತ್ತು ಒಂದು ಚಮಚ ಮೆಣಸು ತೊಗೊಂಡೇನಿ ಸಣ್ಣ ಚಮಚ ಇದನ್ನು ಸಣ್ಣ ಉರಿ ಒಳಗೆ ಹುರ್ಕೋಬೇಕು ಯಾಕಂದರೆ ಒಂದು ಚೂರು ನಾವು ಜಾಸ್ತಿ ಉರಿ ಇಟ್ಟರು ಹೊತ್ತು ಹೋಗಿಬಿಡ್ತಾವೆ ಅದು ಟೇಸ್ಟೂ ಚಲೋ ಬರೋದಿಲ್ಲ ಒಂಥರ ಕಹಿ ಕಹಿ ಬಂದ್ಬಿಡ್ತೈತಿ ಟೇಸ್ಟು ಹಾಗಾಗಿ ಸಣ್ಣ ಉರಿ ಒಳಗೆ ಲೈಟಾಗಿ ನಾನು ಹುರ್ಕೊಳಾತೇನೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿರಿ ಇದಕ್ಕಿಂತ ಒಂದು ಚೂರು ಕಲರ್ ಬಂದರೆ ಸಾಕು ನೋಡಿರಿ ಇಷ್ಟು ಬಂದರೆ ಸಾಕು ಕಲರು ಈಗ ನಾನು ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಳತ್ತೇನಿ ಅದ್ರ ಜೊತೆ ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನೂ ಹಾಕ್ಕೊಳಾತೇನಿ ಇದನ್ನೆಲ್ಲ ನಾನು ತರಿತರಿಯಾಗಿ ಕುಟ್ಕೊಳತ್ತೇನಿ ಭಾಳ ಪೇಸ್ಟ್ ಥರ ಆಗಬಾರ್ದು ಜಸ್ಟ್ ಒಂಚೂರು ಲೈಟಾಗಿ ನಾನು ಕುಟ್ಕೊಳತ್ತೇನೆ ಅಷ್ಟು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕತ್ತೇವಲ್ಲ ಒಂದು ರಸಮ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಮೇನ್ ಟೇಸ್ಟ್ ಕೊಡೋದೇ ಈ ಮೂರು ಇಂಗ್ರೀಡಿಯೆಂಟ್ಸು ನೋಡಿರಿ ಈ ಥರ ನಾನು ತರಿತರಿಯಾಗಿ ಕುಟ್ಕೊಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಳ್ತೇವಲ್ಲ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ಥರ ಇದ್ರೇ ಒಳ್ಳೆ ಟೇಸ್ಟ್ ಬರ್ತೈತೆ ರಸಮ್ಗೆ ಅದಾದಮೇಲೆ ಈಗ ಟೊಮ್ಯಾಟೊ ಕುದ್ದತಿ ಜಸ್ಟ್ ಒಂದು ಟೊಮ್ಯಾಟೊ ಇದ್ರೆ ಸಾಲ್ಕು ನಾಲ್ಕರಿಂದ ಐದು ಜನಕ್ಕಂತೂ ಆರಾಮಾಗಿ ರಸಮ್ ಮಾಡ್ಕೊಬೋದು ಒಂದು ಟೊಮ್ಯಾಟೊದಿಂದ ಸ್ವಲ್ಪ ನೀರು ಹಾಕ್ಕೊಳತ್ತೆ ನಾನು ತಣ್ಣೀರು ಭಾಳ ಬಿಸಿ ಇರೋದ್ರಿಂದ ನೋಡಿರಿ ಚೆಂದಾಗೆ ಕುದ್ದತಿ ಹಂಗಾಗಿ ಆರಾಮಾಗಿ ಸಿಪ್ಪೆ ಬಂದುಬಿಡ್ತು ಟೊಮ್ಯಾಟೊದ್ದು ಇದನ್ನು ನಾನು ಚೆಂದಾಗೆ ಕಿವುಚ್ಕೊಳತ್ತೇನೆ ಎಲ್ಲ ಚೆಂದಾಗೆ ಕಿವುಚ್ಕೋಬೇಕು ನೋಡಿರಿ ಈ ಥರ ಆಲ್ರೆಡಿ ಸಿಪ್ಪೆ ತೆಗ್ದಿರೋದ್ರಿಂದ ಇದ್ರೊಳಗೆ ಇನ್ನೇನು ತೆಗಿಯೋದೇನಿಲ್ಲ ಜಸ್ಟ್ ಕೂಚಿಕೊಂಡ್ರೆ ಆಯಿತು ಈಗ ರಸಮ್ ಒಗ್ಗರಣೆ ಮಾಡ್ಕೊಳತ್ತೇನೆ ನಾನು ಅದಕ್ಕೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಹಾಕ್ಕೊಂಡೇನೆ ನೀವು ಬೇಕು ಅಂದರೆ ತುಪ್ಪನೂ ಹಾಕ್ಕೋಬೋದು ಸ್ವಲ್ಪ ಸಾಸಿವೆ ಅರ್ಧ ಚಮಚದಷ್ಟು ಅದಾದಮೇಲೆ ಅರ್ಧ ಚಮಚಾದಷ್ಟು ಜೀರಿಗೆ ನೆಕ್ಸ್ಟು ಒಂದು ಎಸಳಷ್ಟು ಕರಿಬೇವನ್ನ ತೊಗೊಂಡೇನೆ ನಾನು ಅದಾದಮೇಲೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರ್ಕೊಂಡು ಹಾಕ್ಕೊಂಡೇನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಅದಾದಮೇಲೆ ಆಗಲೇ ನಾನು ಕುಟ್ಕೊಂಡಿದ್ನಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಕುಟ್ಕೊಂಡಿದ್ದಷ್ಟು ನಾನು ಹಾಕ್ಕೊಳತ್ತಿಲ್ಲ ಅದರ ಅರ್ಧದಷ್ಟು ಹಾಕ್ಕೊಂಡೆ ನಾನು ನೆಕ್ಸ್ಟು ಅರ್ಧ ಚಮಚದಷ್ಟು ಅರಿಶಿನ ಅದಾದಮೇಲೆ ಒಂದು ಅರ್ಧ ಹಣ್ಣಷ್ಟು ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದಿನಿ ಅದರ ರಸಾನ ಕಿಂಚ್ಕೊಂಡು ಹಾಕ್ಕೊಳತ್ತೇನೆ ನಿಮಗೆ ಇನ್ನೂ ಹುಳಿಬೇಕು ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀವು ಹುಣಸೆ ರಸಾನ ಹಾಕ್ಕೊಬೋದು ಹುಣಸೆ ರಸ ಚೆಂದಾಗೆ ಕುದಿಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಹುಳಿ ಎಲ್ಲ ಕುದ್ದ ಮೇಲೆ ಎಲ್ಲ ಮಸಾಲೆ ಜೊತೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ಮಳೆಗಾಲದಾಗಂತೂ ಅಗ್ದಿ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಅನ್ನದ ಜೊತೆ ಬಿಸಿ ಬಿಸಿ ಅನ್ನ ರಸಮು ತುಪ್ಪ ಇದ್ರೆ ಸೂಪರ್ ಕಾಂಬಿನೇಷನ್ನು ಸೈಡ್ ಒಂದು ಹಪ್ಪಳ ಇದ್ರೆ ಒಂದೆರಡು ನಿಮಿಷ ನಾನು ಕುದಿಯಾಕಿಟ್ಕೊಳತ್ತೇನೆ ಹುಣಸೆ ಹಣ್ಣು ಮತ್ತು ಒಗ್ಗರಣೆ ಎಲ್ಲ ಈಗ ಕುದ್ದಾಯಿತು ನಾನು ಏನು ಕಿವುಚ್ಕೊಂಡು ಇಟ್ಕೊಂಡಿದ್ನಲ್ಲ ಟೊಮೆಟೊ ಹಣ್ಣನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ ಅದಾದಮೇಲೆ ನಾನೀಗ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳತ್ತೇನೆ ಇದಕ್ಕಿಂತ ಜಾಸ್ತಿ ನೀರು ಹಾಕಿದ್ರೆ ಅಷ್ಟು ಚಲೋ ಆಗೋದಿಲ್ಲ ರಸಮ್ಮು ನೀರು ನೀರು ಅದಾದ ಅದಾದಮೇಲೆ ಒಂದು ಸ್ಮಾಲ್ ಪೀಸ್ ಬೆಲ್ಲ ಅದಾದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳತ್ತೇನಿ ಕಲ್ಲುಪ್ಪು ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಜಾಸ್ತಿ ಬರ್ತೈತಿ ಹಾಗಾಗಿ ಈಗ ನಾನು ಚೆಂದಗೆ ಕುದನ್ನು ನೋಡಿರಿ ರಸಮನ್ನ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕಿರೋದ್ರಿಂದ ರಸಮ್ಮು ಘಮ್ ಅಂತ ಇತ್ತು ಈಗ ಚಂದಗೆ ಕುದಿಯಾತ ನೋಡ್ರಿ ರಸಮ್ಮು ಒಂದೆರಡು ನಿಮಿಷ ರಸಂ ಕುದ್ದಾದ್ಮೇಲೆ ನಾನು ಆಲ್ರೆಡಿ ಈಗ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಏನು ಕುಟ್ಕೊಂಡು ಇಟ್ಕೊಂಡೇನಲ್ಲ ಅರ್ಧ ಹಾಗೆ ಇಟ್ಕೊಂಡಿದ್ನಿ ಈಗ ಕುದಿಬೇಕಾದ್ರೆ ಅದನ್ನು ಸೇರಿಸ್ಕೊಳತ್ತೇನಿ ಕುದಿಬೇಕಾದ್ರೆ ಅದನ್ನು ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಬಿಡ್ತೈತೆ ಹಾಗಾಗಿ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ಇದಿಷ್ಟು ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ನಮ್ಮ ರುಚಿ ರುಚಿಯಾದ ರಸಮ್ ರೆಡಿ ಆಗ್ತದೆ ನೋಡಿರಿ ಒಂದೇ ಥರ ಸಾರು ತಿಂದು ತಿಂದು ಒಮ್ಮೊಮ್ಮೆ ನಾಲ್ಗೆ ಕಟ್ಟಂಗೆ ಆಗಿರ್ತೈತಿ ಏನಾದರೂ ತಿನ್ಬೇಕಪ್ಪ ಅಂತ ಅನಿಸ್ತಿರ್ತೈತಿ ಅಂಥ ಟೈಮ್ನಾಗ ಆರಾಮಾಗಿ ಒಂದು ಐದು ನಿಮಿಷದೊಳಗೆ ಪಟ್ಟು ಅಂಥೇಳಿ ಈ ಟೊಮ್ಯಾಟೊ ಸಾರನ್ನು ಅಥವಾ ಟೊಮ್ಯಾಟೊ ರಸಮನ್ನು ನೀವು ಮಾಡ್ಕೊಂಡ್ಬಿಡ್ಬೋದು ಏನು ಟೈಮ್ ಏನು ಬೇಕಾಗೋದಿಲ್ಲ ಜಸ್ಟ್ ಒಂದು ಟೊಮ್ಯಾಟೊ ಇದ್ರೆ ಸಾಕು ಈ ರುಚಿ ರುಚಿಯಾದ ಟೊಮ್ಯಾಟೊ ರಸಮ್ ರೆಡಿ ಆಗಿಬಿಡ್ತೈತಿ ನೀವು ಕೂಡ ಟ್ರೈ ಮಾಡಿರಿ ಎರಡು ನಿಮಿಷ ಕುದ್ದಾಯಿತು ರಸಮು ಈಗ ಬಿಸಿ ಬಿಸಿ ಅನ್ನೋದ ಜೊತೆ ನಮ್ಮ ದಿಢೀರ್ ರಸಮ್ ಆಯಿತು ನೀವು ಹಪ್ಪಳ ಮತ್ತೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರಂತೂ ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು ಪಕ್ಕಕ್ಕೆ ಒಂದು ಉಪ್ಪಿನಕಾಯಿ ಇದ್ಬಿಟ್ರೆ ಸೊ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಶರಣ್ ರೀ